ಮೊದಲನೇದಾಗಿ ಎಲ್ಲರಿಗೂ ಸಾರಿ, ಯಾಕಂದರೆ ಲಾಸ್ಟ್ ವೀಕು ಫಿಲ್ಮಿ ಟಾಕ್ ಎಪಿಸೋಡ್ ಬರೋದಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ, ನಾನು ಕೆಲಸ ಮಾಡೋ ವರ್ಕ್ ಪ್ಲೇಸಲ್ಲಿ ರಜೆ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಅದನ್ನು ಡಿಲೇ ಮಾಡಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆ ವಾರದ ಅಪ್ಡೇಟ್ ಜೊತೆ ಈ ವಾರದ ಅಪ್ಡೇಟ್ಗಳನ್ನು ಕೂಡ ಕವರ್ ಮಾಡ್ತೀನಿ. ಶುರು ಮಾಡಲಾ? ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಸೊ ಇವರನ್ನು ಕೂಡ ಬಹಳಷ್ಟು ಮೂವಿಗಳ ಮೇಲೆ ಮೂವಿ ಅಪ್ಡೇಟ್ಸ್ ಇದ್ದಾವೆ. ಪ್ರೇಮ್ ಅವರ ದೊಡ್ಡ ಬಿಗ್ ಬಜೆಟ್ ಹಾಗೆಯೇ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಕಾಂತಾರ ವರ್ಲ್ಡ್ ಬೆಸ್ಟ್ ರೆಕಾರ್ಡ್ನೇ ಬ್ರೇಕ್ ಮಾಡ್ತಾ ಇದೆ. ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋಂಥ ಕಬ್ಜಾ ಸಿನಿಮಾದ ಬಗ್ಗೆ ಬಿಗ್ 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 ಅಪ್ಡೇಟ್ ಬಂದಿದೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಇದ್ದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವೀಡಿಯೋನ ಎಂಡ್ವರೆಗೂ ನೋಡಿ. ವೀಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಓಕೆ, ಶುರು ಮಾಡೋಣ. ಮೊದಲನೇದಾಗಿ ಕಾಂತಾರ. ಈ ಸಿನಿಮಾ ರಿಲೀಸ್ ಆದ 3 ದಿನದಲ್ಲೇ ಜಸ್ಟ್ 8 ಕ್ರೋರ್ನ ಕಲೆಕ್ಟ್ ಮಾಡಿತು. ಈ ಸಿನಿಮಾ ಆಗಿರೋದು 16 ಕೋಟಿ ಟೋಟಲ್, 16 ಕೋಟಿ ಬಜೆಟಲ್ಲಿ ಆಗಿರೋದು. 3 ದಿನದಲ್ಲಿ 8 ಕ್ರೋರ್ನ ಕಲೆಕ್ಟ್ ಮಾಡಿತು. ಸಡನ್ನಾಗಿ 4ನೇ ದಿನ ಏನಾಯಿತು ಏನೋ ಗೊತ್ತಿಲ್ಲಪ್ಪ, ವೀಕೆಂಡ್ ಕಳೀತು. ಭಾನುವಾರ ಬಂದಾಗ ಜನ ಜಾಸ್ತಿ ನೋಡೋದು ಫಿಲ್ಮನ ಜಾಸ್ತಿ. ಆದರೆ ವೀಕೆಂಡ್ ಕಳೆದ್ಮೇಲೆ ಈ ಸಿನಿಮಾನ ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕಂದರೆ ಸಿನಿಮಾ ಐಪು ಆ ಲೆವೆಲಲ್ಲಿದೆ. ಸೊ ಜೊತೆಗೆ ಈ ಸಿನಿಮಾನ ಪ್ಯಾನ್ ಇಂಡಿಯಾ ರಿಕ್ವೆಸ್ಟ್ ಬಂದಿರೋದಕ್ಕೋಸ್ಕರ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾಯಿದ್ದಾರೆ. ಇನ್ನು ಪ್ರೆಸೆಂಟಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರೋದಾದರೆ, ಈ ಸಿನಿಮಾ ಪ್ರೆಸೆಂಟು ನಾನು ಈಗ ವೀಡಿಯೋ ಮಾಡ್ತಾಯಿರೋ ಟೈಮ್ಗೆ ಕರೆಕ್ಟಾಗಿ 98.8 ಕೋಟಿಯನ್ನು ಕಲೆಕ್ಟ್ ಮಾಡಿದೆ ಆಲ್ ಓವರ್ ದ ವರ್ಲ್ಡ್ ವೈಡ್. ಇನ್ನು ತೋತಾಪುರಿ ಕಡೆ ಬರೋದಾದರೆ, ಈ ಸಿನಿಮಾ ಕರೆಕ್ಟಾಗಿ ನಾನು ಈಗ ವೀಡಿಯೋ ಮಾಡ್ತಾರೋ ಟೈಮ್ಗೆ ಕರೆಕ್ಟಾಗಿ 9.8 ಕೋಟಿಯನ್ನು ಕಲೆಕ್ಟ್ ಮಾಡಿದೆ. ಇನ್ನು ಗುರು ಶಿಷ್ಯರು ಕಡೆ ಬರೋದಾದರೆ, ಈ ಸಿನಿಮಾ ನಾನು ಈಗ ವೀಡಿಯೋ ಮಾಡ್ತಾರೋ ಟೈಮ್ಗೆ ಕರೆಕ್ಟಾಗಿ 16.8 ಕೋಟಿನ ಕಲೆಕ್ಟ್ ಮಾಡಿದೆ. ಓ ಎಸ್, ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋಂಥ ಕಬ್ಜಾ ಸಿನಿಮಾದ ಒಂದು ದೊಡ್ಡ ಸೀಕ್ರೆಟು ಲೀಕ್ ಆಗಿಬಿಟ್ಟಿದೆ. ಇದು ಅಫಿಷಿಯಲೋ ಅಥವಾ ರೂಮರೋ, ಎರಡು ಕನ್ಫ್ಯೂಷನ್ಸಲ್ಲಿದ್ದೀವಿ. ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋಣ. ಏನಪ್ಪ ಅಂದರೆ, ಕಬ್ಜಾ ಸಿನಿಮಾದಲ್ಲಿ ಶಿವಣ್ಣ ಅವರು ಕೂಡ ಕಾಣಿಸ್ಕೋತಾರೆ ಅಂತ ಒಂದು ದೊಡ್ಡ ರೂಮರ್ ಇದೆ. ಅವರು ಕೂಡ ಇದೇ ಸಿನಿಮಾದಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಥರ ಕಾಣಿಸ್ಕೋತಾರೆ ಅಂತ ಒಂದು ದೊಡ್ಡ ರೂಮರ್ ಬಂದಿದೆ. ಅದು ನಿಜನ ಸುಳ್ಳ ಗೊತ್ತಾಗ್ತಿಲ್ಲ, ಬಟ್ ಜಸ್ಟ್ ರೂಮರಾಗಿ ಬಂದಿದೆ. ರೂಮರಾಗಿ ಇಟ್ಕೊಳ್ಳೋಣ, ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಅದೆಲ್ಲ. ಇಲ್ಲ ಟ್ರೈಲರ್ ಬರಬೇಕಾಗುತ್ತೆ. ಇನ್ನು ದುನಿಯಾ ವಿಜಯ್ ಕಡೆ ಬರೋದಾದರೆ, ಆಯುತ್ ಪೂಜೆಯ ಪ್ರಯುಕ್ತವಾಗಿ ಭೀಮಾ ಅಂತ ಹೊಸ ಟೈಟಲ್ನ ಅನೌನ್ಸ್ ಮಾಡಿದರೆ, ಈ ಸಿನಿಮಾದಲ್ಲಿ ದೊಡ್ಡ ಒಂದು ಕೊಚ್ಚಾಕುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರಂತೆ. ಅಂದರೆ ದೊಡ್ಡ ರೌಡಿ ಆ್ಯಕ್ಟಿಂಗ್ ಅಂತೆ. ಏನಾಗುತ್ತೆ ಏನೋ ನೋಡಬೇಕಾಗುತ್ತೆ. ಸೊ ಎಸ್, ಗಣೇಶ್ ಅವರು ಆ್ಯಕ್ಟ್ ಮಾಡ್ತಾರಂಥ ಬಾನದಾರಿಯಲ್ಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಡಬ್ಬಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಎಡಿಟಿಂಗ್ ಹೋಗಿದೆ. ಇನ್ನು ಕ್ರಿಸ್ಮಸ್ ಒಳಗಡೆ ರಿಲೀಸ್ ಆಗೋ ಚಾನ್ಸಸ್ ಬಹಳ ಇದೆ. ಮೋಹಕ ತಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಮತ್ತೆ ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಹೊಸ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಆ್ಯಸ್ ಅ ಹೀರೋಯಿನ್. ಸ್ವಾತಿ ಮುತ್ತಿನ ಮಳೆಯನಿಯೆ ಅಂತ ಈ ಸಿನಿಮಾದ ಟೈಟಲು. ಈ ಸಿನಿಮಾದಲ್ಲಿ ಇವರು ಹೀರೋಯಿನ್, ಜೊತೆಗೆ ಹೀರೋ ಆಗಿ ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ. ನೋಡೋಣ ಯಾವ ರೀತಿ ಬರಬಹುದು ಅಂತ. ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ದೀವಿ, ಯಾಕಂದರೆ ತುಂಬ ವರ್ಷಗಳ ನಂತರ ಕಮ್ಬ್ಯಾಕ್ ಕೊಡ್ತಾ ಇದ್ದಾರೆ ರಮ್ಯಾ ಅವರು. ಯಾವ ರೀತಿ ಆ್ಯಕ್ಟ್ ಮಾಡಿರ್ಬೋದು ಅಂತ ನನಗೂ ಕುತೂಹಲ ಇದೆ ಜಾಸ್ತಿ. ಸೊ ಎಸ್, ನಿಮಗೆ ಮೊದಲೇ ಹೇಳಿದಾಗೆ ಪ್ರೇಮ್ ಅವರು ಒಂದು ದೊಡ್ಡ ಬಿಗ್ ಬಜೆಟ್ ಆಗಿಯೇ ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಸಿನಿಮಾನ ಮಾಡ್ತಾಯಿದ್ದಾರೆ. ಈ ಸಿನಿಮಾಗೆ ನಮ್ಮ ಕನ್ನಡದ ಆ್ಯಕ್ಟರ್ ಧ್ರುವ ಸರ್ಜಾ, ಹಾಗೆಯೇ ಹಿಂದಿ ಆ್ಯಕ್ಟರ್ ಸಂಜಯ್ ದತ್, ಹಾಗೆಯೇ ಮಲಯಾಳಂ ಆ್ಯಕ್ಟರ್ ಮೋಹನ್ ಲಾಲ್, ಇನ್ನು ಜೊತೆಗೆ ಫೈನಲಿ ವಿಜಯ್ ಸೇತುಪತಿನೂ ಕೂಡ ಈ ಸಿನಿಮಾಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಟೋಟಲಿಗೆ ಇವರು 4 ಜನನ್ನು ಹಾಕ್ಕೊಂಡು ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾನ ಮಾಡೋದಕ್ಕೆ ಪ್ರೇಮ್ ಅವರು ಕೈ ಹಾಕಿದ್ದಾರೆ. KVN ಪ್ರೊಡಕ್ಷನ್ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟು ಮುಂದೆ ತಳ್ತಾ ಇದ್ದಾರೆ. ಇನ್ನು ಈ ಸಿನಿಮಾದ ಟೈಟಲ್ನ ಇದೇ ತಿಂಗಳು 20ನೇ ತಾರೀಕಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾದರೂ ಒಂದು ಸಣ್ಣ ಪುಟ್ಟ ಅಪ್ಡೇಟು ಕೂಡ ಬರ್ಬೋದು. ಸೊ ಕಾಯೋಣ ಯಾವ ರೀತಿ ಅಂದರೆ, ನನಗೂ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಇದೆ. ಯಾಕಂದರೆ 4 ಲೆಜೆಂಡ್ ಸ್ಟಾರ್ಗಳೇ, ಎಲ್ಲರನ್ನೂ ಹಾಕ್ಕೊಂಡು ಒಂದು ಸಿನಿಮಾ ಮಾಡೋದು ಅಂದರೆ ಹುಡುಗಾಟ ಅಲ್ಲ. ಅದಕ್ಕೆ ಸ್ವಲ್ಪ ಎಫರ್ಟ್ ಇನ್ನೂ ತುಂಬಾ ಹಾಕಬೇಕಾಗುತ್ತೆ. ನೋಡೋಣ ಯಾವ ರೀತಿ ಬರ್ಬೋದು ಅಂತ. 20ನೇ ತಾರೀಕುವರೆಗೂ ಕಾದರೆ ಟೈಟಲ್ ಕೂಡ ಲಾಂಚ್ ಮಾಡ್ತಾರೆ. ಅದ್ರ ಜೊತೆಗೆ ಸಣ್ಣದು ಯಾವ್ದಾದ್ರು ಒಂದು ಫ್ರೆಶ್ ಲುಕ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಶಿವಣ್ಣ ಅವ್ರ ಕಡೆ ಬರೋದಾದರೆ, ಶಿವಣ್ಣ ಅವ್ರು ಆ್ಯಕ್ಟ್ ಮಾಡಿರೋಂಥ ವೇದ ಸಿನಿಮಾ ಇನ್ನೇನೋ ರಿಲೀಸ್ಗೆ ರೆಡಿಯಾಗಿದೆ. ಇದರ ಜೊತೆಗೆ ಪೋಸ್ಟ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಅದರ ಒಂದು ಪೂಜೆ ಕಾರ್ಯಕ್ರಮ ಈಗ ರೀಸೆಂಟಾಗಿ ನಡೀತು. ಸೊ ನೋಡೋಣ ಯಾವ ರೀತಿ ಬರ್ಬೋದು. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಶಿವಣ್ಣ ಅವರ ಒಂದು AI ಫೋಟೋ ಬಿಟ್ಟಾಗ ನನಗೆ ಒಂಥರ ಮೈ ಜುಮ್ ಅನ್ನಿಸ್ಬಿಟ್ಟಿತ್ತು. ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ಕೋತೀನಿ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬರ್ತಾ ಇದೆ. ನೋಡೋಣ. ಗಾಳಿಪಟ 2 ಬಂದಮೇಲೆ ದಿಗಂತ ಅವ್ರಿಗೆ ಸ್ವಲ್ಪ ಐಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಹೊಸ ಹೊಸ ಮೂವಿಗಳಿಗೂ ಆಫರ್ಗಳು ಬರ್ತಾ ಇದ್ದಾವೆ ಅವ್ರಿಗೆ. ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಅಂತ, ಇದರಲ್ಲಿ ಅನಂತ್ನಾಗ್ ಹಾಗೇ ದಿಗಂತ ಅವ್ರು ಕಾಣಿಸ್ಕೋತಾರೆ. ಒಂದು ಸೆಂಟಿಮೆಂಟ್ ಸಿನಿಮಾ ಟೈಪಲ್ಲಿ ಮಾಡೋದು ಕೊಟ್ಟಿದ್ದಾರಂತೆ. ಸೊ ನೋಡೋಣ ಇದು ಯಾವ ರೀತಿ ಬರ್ಬೋದು ಅಂದರೆ, ಇದ್ರ ಬಗ್ಗೆ ಒಂದು ಫ್ರಂಟ್ ಲುಕ್ ಬಿಟ್ಟಿದ್ದಾರೆ. ನೋಡೋಣ ಇದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟು ಜನವರಿ ಟೈಮಿಗೆ ಬರಬಹುದು. ಶೂಟಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಶ್ರೀಲೀಲಾ ಅವ್ರು ಗೊತ್ತಲ್ವಾ ನಿಮಗೆ, ಕಿಸ್ ಸಿನಿಮಾದಲ್ಲಿ ಒಂದು ಲೆವೆಲ್ಗೆ ಹೆಸರು ಮಾಡಿದವರು. ಈಗ ಅವ್ರಿಗೆ ಕನ್ನಡಕ್ಕಿಂತ ತೆಲುಗುನಲ್ಲೇ ಜಾಸ್ತಿ ಅವಕಾಶಗಳು ಕೂಡ
ಕರೆದು 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 ಕೊಡ್ತಾ ಇದ್ದಾರೆ. ಹ್ಯಾಶ್ಟ್ಯಾಗ್ ಬೋಯಾಪತಿ ರಾಪೋ ಅಂತ ಒಂದು ಹೊಡೆದ್ರೆ ಆ ಸಿನಿಮಾದಾಗ ಫಸ್ಟು ಯಾವ್ದಾರು ಒಂದು ಫೋಟೋ ಓಪನ್ ಆದರೆ ಇವ್ರದೇ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಬಿಟ್ಟೋದ್ಮೇಲೆ ಎಲ್ರಿಗೂ ಎಲ್ಲೋ ಒಂದು ಕಡೆ ಮಚ್ಚೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಬೆಳೆದು ಬಿಡ್ತಾರೆ ಬೇಗ. ನ್ಯಾಚುರಲ್ ಸ್ಟಾರ್ ನನಗೆ ಗೊತ್ತಲ್ವ, ತೆಲುಗು ಇಂಡಸ್ಟ್ರೀಲಿ ಒಂದು ಲೆವೆಲ್ಗೆ ಅವ್ರದ್ದು ಹವಾ ಇದೆ. ರೀಸೆಂಟಾಗಿ ಫಿಲಮ್ ಫೇರ್ ಅವಾರ್ಡು ಬೆಸ್ಟ್ ಆ್ಯಕ್ಟರ್ ಅಂತ ಕೊಟ್ಟರು. ಅಲ್ಲಿ ಕಾಂತಾರದ ಬಗ್ಗೆ ಮಾತಾಡಿದ್ದಕ್ಕೆ ಒಂಥರ ಆಗ್ತಾಯಿತ್ತು ನನಗೆ, ಯಾಕಂದರೆ ಕನ್ನಡ ಕಡೆ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ, ಏನು ಹೇಳಬೇಕು ಅಂತ ಬಾಯಿಗಳಿಗೆ ಮಾತೇ ಬರ್ತಾ ಇಲ್ಲ. ನೀವೇನಾದರೂ ಹೇಳಂಗಿದ್ರೆ ದಯವಿಟ್ಟು ಹೇಳಿಬಿಡಿಯಪ್ಪ ಕಮೆಂಟ್ ಬಾಕ್ಸಲ್ಲಿ, ಹಾಂ ಹೇಳಿ. ಇದ್ರ ಜೊತೆಗೆ ಅವರ ಒಂದು ದಸರಾ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಪ್ಯಾನ್ ಇಂಡಿಯಾ ಸಿನಿಮಾ, ಅದು ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ದಸರಾ ಅಂದ ಕೂಡಲೇ ನಮ್ಮ ಕನ್ನಡದ ದಸರಾನೇ, ಅದ್ರ ಮೇಲೆ ಟೈಟಲ್ ಇಟ್ಕೊಂಡಿದ್ದಾರೆ ಅಂದರೆ ಒಂದು ಸಣ್ಣ ಪುಟ್ಟದ್ದು ಕನ್ನಡದ ಏನಾದರೂ ಇದ್ದೇ ಇರ್ತದೆ ಅನ್ಕೋತೀನಿ. ಸೊ ನೋಡೋಣ ಏನಾಗಬಹುದು ಸಿನಿಮಾ ಅಂತ. ಹಾಂ, ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರು, ಜಿಮ್ ಮಾಡ್ತಾ ಇರೋದನ್ನು ನೋಡ್ಬಿಟ್ಟು ಟಾರ್ಗೆಟ್ ಸೆಟ್ ಆಗಿದೆ ಅಂತ ಒಂದು ಪೋಸ್ಟನ್ನು ಹಾಕಿದರು. ಅದನ್ನ ನೋಡ್ಬಿಟ್ಟು ಎಲ್ಲರೂ ಉಂಬಾಳೆ ಬ್ಯಾನರ್ಸಲ್ಲಿ ಏನೋ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಏನೇನೋ ಎಲ್ಲ ದೊಡ್ಡದಾಗಿ ಗಬ್ಬಿಸ್ಬಿಟ್ರು. ಸೊ ರೀಸೆಂಟಾಗಿ ಅದನ್ನೆಲ್ಲ ನಂಬ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಉಂಬಾಳೆ ಬ್ಯಾನರ್ಸ್ ಅವರು ಏನಾದರೂ ಕರೆದ್ರೆ ಫಸ್ಟ್ ಅನೌನ್ಸ್ಮೆಂಟ್ ಮಾಡೇ ಕರೆಸ್ಬಿಟ್ಟೋದು, ಯಾಕಂದರೆ ಕರೆಸೋದಕ್ಕಿಂತ ಮುಂಚೆ ಅವ್ರಿಗೆ ನಂಬಿಕೆ ಕೊಟ್ಟ ಅಭ್ಯಾಸ ಉಂಬಾಳೆ ಬ್ಯಾನರ್ಸ್ ಅವ್ರಿಗೆ. ಸೊ ಆ ಪೋಸ್ಟ್ನ ತಕ್ಕಂತೆ ಹೊಸ ಮೂವಿ ಆಗ್ತಾರದಂತೂ ನಿಜ, ಬಟ್ KVN ಪ್ರೊಡಕ್ಷನ್ ಅವರೇ ಮಾಡ್ತಾಯಿದ್ದಾರೆ ಅಂತ ಬಂದಿದೆ ಇನ್ಫಾರ್ಮೇಷನು. ಹೊಂಬಾಳೆ ಬ್ಯಾನರ್ಸ್ ಅಂತೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ಕೈ ಹಾಕಿಲ್ಲ. ಅಕಸ್ಮಾತ್ ಹಾಕಿದ್ರೆ ಮೊದಲು ಅನೌನ್ಸ್ಮೆಂಟ್ ಮಾಡ್ತಾರೆ, ಆಮೇಲೆ ಅವ್ರನ್ನ ಕರೆಸ್ತಾರೆ. ಸೊ ನೀವೆಲ್ಲ ನೋಡಿರೋ ಹಾಗೆ ಧೂಮಮ್ ಅಂತ ಒಂದು ಹೊಸ ಮೂವಿ ಅಪ್ಡೇಟನ್ನು ಕೂಡ ಕೊಟ್ಟರು, ಅದಕ್ಕಿಂತ ಮುಂಚೆ ಅವ್ರನ್ನ ಬರ್ಡೇಗೆ ಒಂದು ಸರ್ಪ್ರೈಸ್ ಅನೌನ್ಸ್ಮೆಂಟನ್ನು ಕೂಡ ಮಾಡಿದ್ರು. ಅದೇ ರೀತಿ ಅನೌನ್ಸ್ಮೆಂಟ್ ಮಾಡಿ ಕರೆಸೋದು ಎಲ್ಲರನ್ನೂ. ಓಕೆ, ಡೌಟ್ ಕ್ಲಿಯರ್, ಮುಂದಕ್ಕೆ ಹೋಗೋಣ. ದಿಸ್ ಈಸ್ ಕನ್ನಡ ರಾಪರ್ ಚಂದನ್ ಶೆಟ್ಟಿ. ಎಲ್ಲೆಲ್ಲಿ ಕೇಳಿದಾರಪ್ಪ ಇವ್ರನ್ನೆಲ್ಲ? ಇವ್ರದ್ದು ಸೂತ್ರಧಾರ ಅಂತ ಒಂದು ಹೊಸ ಮೂವಿ ಬರ್ತಾ ಇದೆ, ಸೂತ್ರಧಾರಿ ಅಂತ ಹೊಸ ಮೂವಿ ಬರ್ತಾ ಇದೆ. ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ. ಮೊದಲೆಲ್ಲ ವರ್ಕೌಟ್ ಮಾಡ್ತಿದ್ರು, ಆವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟು ಕೂಡ ಹಾಕ್ತಿದ್ರು, ಏನೋ ಅವ್ರಿಗೂ ಫಿಟ್ಟಾಗಿರಬೇಕು ಅಂತ ಆಸೆ ಏನೋ ಅನ್ಬಿಟ್ಟು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ಇವಾಗ ಗೊತ್ತಾಯಿತು. ಈ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಲುಕ್ಕಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಜೊತೆಗೇನೋ ಸೈನ್ಸ್ ಫಿಕ್ಷನ್ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡೋ ಅಂಥ ಒಂದು ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇವರು ಯಾವ ರೀತಿ ಆ್ಯಕ್ಟಿಂಗ್ ಮಾಡಬಹುದು, ಯಾವ ರೀತಿ ಮಾಡಿರಬಹುದು, ಅಥವಾ ಇನ್ನೊಂದು ಪೋಸ್ಟರ್ ಅಥವಾ ಟೀಸರ್ ಬಿಟ್ಟರೆ ಗೊತ್ತಾಗಬಹುದು. ಓಹ್, ಈಗೊಂದು ಹೊಸ ಅಪ್ಡೇಟ್ ಬಂತು, ಗೋಸ್ಟ್ ಸಿನಿಮಾದಲ್ಲಿ ಜೈರಾಮ್ ಅವರು ಕೂಡ ಆ್ಯಡ್ ಆಗಿದ್ದಾರಂತೆ. ಜೈರಾಮ್ ಗೊತ್ತಲ್ವ ನಿಮಗೆ, ತೆಲುಗುನಲ್ಲಿ ಈಗ ರೀಸೆಂಟಾಗಿ ಅಲ್ಲ ವೈಕುಂಠಪುರಂಲೋ ಅದರಲ್ಲಿ ಅವರ ತಂದೆಯಾಗಿ ಆ್ಯಕ್ಟ್ ಮಾಡಿದ್ರಲ್ಲ ಅಲ್ಲು ಅರ್ಜುನ್ ಅವ್ರ ತಂದೆಯಾಗಿ, ಅವರು ಗೋಸ್ಟ್ ಸಿನಿಮಾಗೆ ಆ್ಯಡ್ ಆಗಿದ್ದಾರಂತೆ. ಈಗಷ್ಟೇ ಬಂತು ಮೆಸೇಜು. ಹ್ಞೂ, ನೋಡೋಣ ಇನ್ನು ಯಾರ್ಯಾರು ಕರೆಸ್ತಾರೆ ಪ್ಯಾನ್ ಇಂಡಿಯಾ ಲೆವೆಲಲ್ವಾ. ರೆಮೋ ಸಿನಿಮಾ ಬರ್ತಾ ಇದೆ ಗೊತ್ತಲ್ವ ನಿಮಗೆ, ಆಲ್ರೆಡಿ ಇನ್ನೇನು ರಿಲೀಸ್ ಆಗುತ್ತೆ, ಈಗ ಕ್ರಿಸ್ಮಸ್ ಟೈಮಲ್ಲೇ ರಿಲೀಸ್ ಆಗಿಬಿಡ್ತದೆ ಬೇಗ ಬೇಗ. ಈ ಸಿನಿಮಾನ ಪ್ರಮೋಷನ್ ಅಷ್ಟೊಂದೇನು ಚೆನ್ನಾಗಿ ಮಾಡ್ತಾ ಇಲ್ಲ, ಜೊತೆಗೆ ಹೊಸ ಹೀರೋ ಅಂತ ಏನೋ ಗೊತ್ತಿಲ್ಲಪ್ಪ, ಇಶಾನ್ ಅಂತ ಹೀರೋ ನೋಡೋಕೆ ಹೋಗ್ತೀವೋ ಏನೋ ಗೊತ್ತಿಲ್ಲ, ಬಟ್ ಹೀರೋಯಿನ್ ನೋಡೋಕ್ಕಂತೂ ಪಕ್ಕ ಹೋಗೇ ಹೋಗ್ತೀವಿ. ಅಶಿಕಾ ರಂಗನಾಥ್ ಅವ್ರನ್ನ ಬಿಡೋಕ್ಕಾಗುತ್ತೇನ್ರಿ? ಸಿನಿಮಾದಲ್ಲಿ ಹೀರೋಯಿನ್ ನೋಡೋದಕ್ಕಂತೂ ನಾನು ಪಕ್ಕ ಹೋಗಿ ಹೋಗ್ತೀನಪ್ಪ, ಹೆಂಗಾದರೂ ಅಲ್ಲಿ ಏನಾದ್ರೂ ಅಲ್ಲಿ. ಇನ್ನು ಅಂಬಾಳೆ ಬೆನ್ನಸಲ್ಲಿ ಬರ್ತಾರೋ ಅಂತ ಧೂಮಮ್, ಇದನ್ನು ನಾಲ್ಕು ಭಾಷೆಯಲ್ಲಿ ಹಿಂದಿ ಒಂದರಲ್ಲಿ ಬಿಟ್ಟು ಇನ್ನೆಲ್ಲ ಕಡೆ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡೋದಕ್ಕೆ ರೆಡಿಯಾಗಿದ್ದರೆ ಓಕೆ. ರೀಸೆಂಟಾಗಿ ಆಯುಧ ಪೂಜೆ ದಿನ ಅದರ ಪೂಜೆ ಕೂಡ ನಡೀತು, ಎಲ್ಲರೂ ಬಂದಿದ್ದರು, ಜೊತೆಗೆ ಪ್ರಶಾಂತ್ ನೀಲ್ ಅವರು ಕೂಡ ಅಟೆಂಡ್ ಆಗಿದ್ದರು. ಏನೋ ಒಂದು ಸಣ್ಣ ಇಂಟ್ ಸಿಗ್ತಾ ಇದೆ, ಬಟ್ ಇದ್ರ ಬಗ್ಗೆ ನಾನೇ ಮಾತಾಡಿದ್ರೆ ಸರಿ ಬರಲ್ಲ, ಏನಾದರೂ ಒಂದು ಲಿಂಕ್ ಆಗಬಹುದು ಅಂತ ಅನ್ಕೋತಾ ಇದ್ದೀನಿ, ಮಾತಾಡೋದು ಬೇಡ, ಸ್ವಲ್ಪ ಮುಂದೆ ಹೋಗೋಣ. ಆಮೇಲೆ ಅಪ್ಡೇಟ್ ಏನಾದ್ರು ಬಂದರೆ ನಾನೇ ಕನ್ಫರ್ಮ್ ಮಾಡ್ತೀನಿ, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಓಕೆ, ಸೊ ಇದಾಗಿತ್ತು ಈ ಎರಡು ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ರೀ, ಕೀಪ್ ವಾಚಿಂಗ್, ಬಾ ಬಾಯ್. ಒಂದು ನಿಮಿಷ, ಲೇಟ್ ಆಯಿತು ಹೋದ ವಾರದ್ದು ವೀಡಿಯೋ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಿಂಗೆ ನೆಕ್ಸ್ಟ್ ಟೈಮಿಂದ ಎಲ್ಲ ಕರೆಕ್ಟಾಗಿ ಬರುತ್ತಪ್ಪ. ಹಾಂ, ಓಕೆನಾ, ಬಾ ಬಾಯ್.